ನಮಸ್ಕಾರ ಗೆಳೆಯರೆ ಶೃಂಗೇರಿಯ ಪೀಠಾಧಿಪತಿಯಾದ ಶ್ರೀ ಶಾರದೆಯ ಪುರಾತನ ದೇವಾಲಯವು ಶ್ರೀ ಶಂಕರ ಭಗವತ್ಪದರು ದಕ್ಷಿಣಾನ್ಮಯ ಪೀಠವನ್ನು ಸ್ಥಾಪಿಸುವುದರೊಂದಿಗೆ ಪ್ರಾರಂಭವಾಗುತ್ತದೆ ಎಂಬ ಭವ್ಯವಾದ ಇತಿಹಾಸವನ್ನು ಹೊಂದಿದೆ ಮೂಲತಃ ಇದು ಶ್ರೀ ಆದಿಶಂಕರರು ಬಂಡೆಯ ಮೇಲೆ ಕೆತ್ತಿದ ಶ್ರೀ ಚಕ್ರದ ಮೇಲೆ ಶ್ರೀಗಂಧದ ಮರದಿಂದ ಮಾಡಿದ ಶಾರದಾ ಮೂರ್ತಿಯೊಂದಿಗೆ ಆಡಂಬರವಿಲ್ಲದ ದೇವಾಲಯವಾಗಿತ್ತು ತರುವಾಯ ಶ್ರೀ ಭಾರತೀ ಕೃಷ್ಣ ತೀರ್ಥರು ಮತ್ತು ಶ್ರೀ ವಿದ್ಯಾರಣ್ಯರು ಮರದ ಮತ್ತು ಹೆಂಚಿನ ಚಾವಣಿಯೊಂದಿಗೆ ಕೇರಳ ಶೈಲಿಯಲ್ಲಿ ದೇವಾಲಯವನ್ನು ನಿರ್ಮಿಸಿದರು ಶ್ರೀ ಭಾರತೀ ಕೃಷ್ಣ ತೀರ್ಥರು ಶ್ರೀಗಂಧದ ವಿಗ್ರಹವನ್ನು ಪ್ರಸ್ತುತ ಚಿನ್ನದ ವಿಗ್ರಹದೊಂದಿಗೆ ಬದಲಾಯಿಸಿದರು ಶ್ರೀ ಸಚಿದಾನಂದ ಶಿವಭೀನವ ನೃಸಿಂಹ ಭಾರತಿಯು ಗರ್ಭಗುಡಿಯ ಸುತ್ತಲೂ ಪಾಲಿಶ್ ಮಾಡಿದ ಗ್ರಾನೇಟ್ ಗೋಡೆಯೊಂದಿಗೆ ಪ್ರಸ್ತುತ ರಚನೆಯನ್ನು ಗ್ರಾನೇಟ್ನಲ್ಲಿ ಬೆಳೆಸಿದರು ಮತ್ತು ಶ್ರೀ ಚಂದ್ರಶೇಖರ ಭಾರತಿಯವರು ಮೇ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಹೊಸ ದೇವಾಲಯವನ್ನು ಪ್ರತಿಷ್ಠಾಪಿಸಿದರು ಶ್ರೀ ಅಭಿನವ ವಿದ್ಯಾತೀರ್ಥರು ದೇವಾಲಯದಲ್ಲಿ ಹಲವಾರು ಸುಧಾರಣೆಗಳನ್ನು ಮಾಡಿದರು ಮಹಾಮಂಟಪವು ದುರ್ಗ ರಾಜರಾಜೇಶ್ವರಿ ದ್ವಾರಪಾಲಕರು ಮತ್ತು ದೇವಿಗಳಂತಹ ದೇವತೆಗಳೊಂದಿಗೆ ಉತ್ತಮವಾಗಿ ಕೆತ್ತಲಾದ ಬೃಹತ್ ಕಲ್ಲಿನ ಕಂಬಗಳನ್ನು ಹೊಂದಿದೆ ಇವುಗಳನ್ನು ತಮಿಳುನಾಡಿನಲ್ಲಿ ಅಭ್ಯಾಸ ಮಾಡುವ ಶಿಲ್ಪಿಶಾಸ್ತ್ರದ ಪ್ರಕಾರ ಕೆತ್ತಲಾಗಿದೆ ಅತ್ಯುನ್ನತ ಪರಿಶುದ್ಧತೆ ಅತ್ಯುನ್ನತ ಶ್ರದ್ಧೆ ಮತ್ತು ಅಪ್ರತಿಮ ಮಾಂತ್ರಿಕ ಶಕ್ತಿಗಳ ಅಖಂಡ ಆಚಾರ್ಯರ ಆರಾಧನೆಯಿಂದ ಪವಿತ್ರವಾದ ಶ್ರೀ ಶಾರದೆಯ ಮೂರ್ತಿಯು ಅನುಗ್ರಹವನ್ನು ಹೊರಸೂಸುತ್ತದೆ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ಈಗಿನ ಜಗದ್ಗುರು ಶಂಕರಾಚಾರ್ಯ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳು ಶೃಂಗೇರಿಯಲ್ಲಿ ಶಾರದಾದೇವಿಗೆ ದೇವಿಗೆ ಒಂದು ಕೋಟಿ ರೂಪಾಯಿಯ ಚಿನ್ನದ ರಥವನ್ನು ಸಮರ್ಪಿಸಿದರು ಜಗದ್ಗುರುಗಳ ಸುವರ್ಣ ಮಹೋತ್ಸವ ವದಂತಿ ಹುಟ್ಟು ಹಬ್ಬದ ಸಂಭ್ರಮದಲ್ಲಿ ಶ್ರೀ ಶಾರದಾ ದೇವಸ್ಥಾನದ ಗರ್ಭಗುಡಿಯ ಪ್ರವೇಶ ದ್ವಾರದಲ್ಲಿ ಚಿನ್ನದ ಬಾಗಿಲುಗಳನ್ನು ಸ್ಥಾಪಿಸಿ ಉದ್ಘಾಟನೆ ಮಾಡಲಾಯಿತು ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಬೆಲೆ ಬಾಳುವ ಚಿನ್ನದ ಒದಿಕೆ ಅದ್ಭುತ ಕಲಾಕೃತಿಯಾಗಿದೆ ಎಂಟು ಫಲಕಗಳಲ್ಲಿ ಅಷ್ಟಲಕ್ಷ್ಮಿಯ ಆಕೃತಿಗಳನ್ನು ಕೆತ್ತಲಾಗಿದೆ ನವರಾತ್ರಿ ಉತ್ಸವವನ್ನು ಪ್ರತಿ ವರ್ಷ ಹನ್ನೊಂದು ದಿನಗಳ ಕಾಲ ಮಹಾನವಮಿ ದಿನದಂದು ಶತಚಂಡಿ ಹೋಮ ಪೂರ್ಣಾವತಿಯೊಂದಿಗೆ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ಚೈತ್ರ ಶುಕ್ಲ ಪೂರ್ಣಿಮಾ ದಿನದಂದು ಶ್ರೀ ಶಾರದಾ ದೇಗುಲದಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ ವೈಶಾಖ ಕೃಷ್ಣ ಪ್ರತಿಪತ್ ಮಹಾಭಿಷೇಕ ಮತ್ತು ಶ್ರೀ ಶಾರದಾಂಬಳಿಕೆ ವಿಶೇಷ ಪೂಜೆ ಮಾಡಲಾಗುತ್ತದೆ ಕಾರ್ತಿಕ ಪೂರ್ಣಿಮಾ ದಿನದಂದು ಶ್ರೀ ಶಾರದಾ ಪುಣ್ಯಕ್ಷೇತ್ರದಲ್ಲಿ ದೀಪೋತ್ಸವ ನಡೆಯುತ್ತದೆ ಮಾಘ ಶುಕ್ಲ ಪಂಚಮಿಯಂದು ಲಲಿತಾ ಪಂಚಮಿಯನ್ನು ಜಗದ್ಗುರುಗಳು ಶ್ರೀ ಶಾರದಾಂಬೆಗೆ ವಿಶೇಷ ಪೂಜೆ ಸಲ್ಲಿಸಿದರು ಮಾಘ ಕೃಷ್ಣ ದ್ವಿತೀಯ ದಿನದಂದು ಜಗದ್ಗುರುಗಳಿಂದ ಶ್ರೀ ಶಾರದಾಂಬೆಗೆ ವಿಶೇಷ ಪೂಜೆ ನಡೆಯುತ್ತದೆ ತೃತೀಯಂದು ಶ್ರೀ ಶಾರದಾಂಬಾ ರಥೋತ್ಸವವನ್ನು ಆಚರಿಸಲಾಗುತ್ತದೆ ಶೃಂಗೇರಿಯ ಶಾರದಾಂಬೆ ದೇವಾಲಯವು ಬೆಳಗ್ಗೆ ಆರರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಹಾಗೂ ಸಂಜೆ ಐದು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ದರ್ಶನಕ್ಕೆ ತೆರೆದಿರುತ್ತದೆ ಈ ದೇವಾಲಯದಲ್ಲಿ ಅರ್ಚನಾ ಅಷ್ಟೋತ್ತರ ತ್ರಿಶತಿ ಸಹಸ್ರನಾಮ ಲಕ್ಷಾರ್ಚನೆ ದುರ್ಗಾ ಶಂಡಿ ದಿಂಡಿ ದೀಪಾರಾಧನೆ ಉದಯಷ್ಟಮನಂ ಪೂಜಾ ಸುಪ್ರಭಾತ ಸೇವೆ ಸ್ವರ್ಣಪುಷ್ಪ ಸೇವೆ ಸರಸ್ವತಿ ಪೂಜೆ ಹಾಗೂ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಲಾಗುತ್ತದೆ ಈ ದೇವಾಲಯಕ್ಕೆ ಒಂದು ದಂತಕಥೆಯೂ ಕೂಡ ಇದೆ ಶಂಕರನು ಈ ಸ್ಥಳವನ್ನು ಅತ್ಯಂತ ಪವಿತ್ರ ಸ್ಥಳವೆಂದು ನಂಬಲಾಗಿದೆ ಅಲ್ಲಿ ಹಾವು ತನ್ನ ಎರಿಗೆಯ ಸಮಯದಲ್ಲಿ ಬಿಸಿ ಸೂರ್ಯನಿಂದ ಗರ್ಭಿಣಿ ಕಪ್ಪೆಯನ್ನು ರಕ್ಷಿಸಲು ಛತ್ರಿಯಂತೆ ಮುಚ್ಚಿಕೊಂಡಿದೆ ಈ ಘಟನೆಯ ನೆನಪಿಗಾಗಿ ಕಪ್ಪೆ ಶಂಕರ ಎಂದು ಕರೆಯಲ್ಪಡುವ ಒಂದು ಶಿಲ್ಪವು ತುಂಗಾ ನದಿಯ ಆದಿಯಲ್ಲಿದೆ ಶಂಕರನು ನಾಲ್ಕು ಪ್ರಮುಖ ಮಠಗಳಲ್ಲಿ ಒಂದನ್ನು ಸ್ಥಾಪಿಸಿದನೆಂದು ನಂಬಲಾದ ಮೊದಲ ಸ್ಥಳ ಇದು ಹಿಂದೂ ದಂತಕಥೆಯ ಪ್ರಕಾರ ಈ ಸ್ಥಳವು ವಿಂಬಾಡಕ ಮುನಿಯ ಮಗ ಋಷಿಯೊಂದಿಗೆ ಸಂಬಂಧಿಸಿದೆ ಅವರು ಈ ಸ್ಥಳದಲ್ಲಿ ಘೋರ ತಪಸ್ಸು ಮಾಡಿದ್ದರಿಂದ ಶೃಂಗೇರಿ ಎಂಬ ಹೆಸರು ಬಂತು ಹದಿನಾಲ್ಕು ಹದಿನಾರನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಮತ್ತು ನಂತರ ಸಾವಿರದ ಒಂಬೈನೂರ ಹದಿನಾರರ ಸಮಯದಲ್ಲಿ ದೇವಾಲಯವನ್ನು ನವೀಕರಿಸಲಾಯಿತು ಈ ದೇವಾಲಯದಲ್ಲಿ ಅನ್ನಪ್ರಸಾದವೂ ಕೂಡ ಇರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ